ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೇಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ತೈದು ಅನಂತರ ಎಲ್ಲರ ಕೈಗಳು ಜೋಲು ಬಿದ್ದಿರುವವು ಎಲ್ಲರ ಮೊಣಕಾಲುಗಳು ನೀರಿನಂತೆ ಚಂಚಲವಾಗಿರುವವು ಅವರು ಗೋಣಿ ತಟ್ಟನ್ನು ಸುತ್ತಿಕೊಳ್ಳುವರು ದಿಗಿಲು ಅವರನ್ನು ಮುಚ್ಚಿಬಿಡುವುದು ಎಲ್ಲರ ಮುಖದಲ್ಲಿಯೂ ನಾಚಿಕೆ ತೋರುವುದು ಎಲ್ಲರ ತಲೆ ಬೋಳಿಸಿಕೊಂಡಿರುವರು ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು ಯಹೋಬುನು ತನ್ನ ರೋಷವನ್ನು ತೀರಿಸುವ ದಿನದಲ್ಲಿ ಅವರ ಬೆಳ್ಳಿ ಬಂಗಾರವು ಅವರನ್ನು ರಕ್ಷಿಸಲಾರದು ಅವರ ಇಷ್ಟಾರ್ಥ ನೆರವೇರದು ಅವರ ಹೊಟ್ಟೆ ತುಂಬದು ಏಕೆಂದರೆ ಅವರ ಆಸ್ತಿಯು ಅವರಿಗೆ ಪಾಪಕಾರಿ ವಿಘ್ನವಾಗಿತ್ತು ಎ ಹೆಚ್ಕೇಲ ಏಳು ಹದಿನೇಳರಿಂದ ಹತ್ತೊಂಬತ್ತು ಕರ್ತನ ನ್ಯಾಯ ತೀರ್ಪುಗಳು ಮತ್ತು ಅವರ ಮೂರ್ಖತನದ ಪ್ರತಿಫಲಗಳು ಅವರೆಲ್ಲರ ಮೇಲೆ ತ್ವರೆಪಡುವಾಗ ಯಾವುದೇ ಸರ್ಕಾರವು ಒದಗಿಸಬಹುದಾದ ರಕ್ಷಣೆಯು ಕೇವಲ ಅಲ್ಪ ಪ್ರಯೋಜನವಾಗಿರುತ್ತದೆ ಅವರ ಅಧಿಕಾರದ ಹಮ್ಮಿನ ದರ್ಪದಲ್ಲಿ ಅವರು ರೌದ್ರದ ದಿನಕ್ಕೆ ಎದುರಾಗಿ ಕ್ರೋಧವನ್ನು ಕೂಡಿಸಿಟ್ಟುಕೊಳ್ಳುತ್ತಿದ್ದಾರೆ ಸ್ವಾರ್ಥದಿಂದ ಕೆಲವೇ ಕೆಲವರ ಶ್ರೇಯೋಭಿವೃದ್ಧಿಗಾಗಿ ಪ್ರಯತ್ನಿಸಿದರು ಮತ್ತು ಬಡವರ ನಿರ್ಗತಿಕರ ಮೊರೆಗಳನ್ನು ನಿರ್ಲಕ್ಷಿಸಿದ್ದರು ಮತ್ತು ಆ ನಿರ್ಗತಿಕರ ಕೂವು ಸೇನಾಧೀಶ್ವರನಾದ ಕರ್ತನ ಕಿವಿಗೆ ಮುಟ್ಟಿತು ಮತ್ತು ಆತನು ಅವರ ಕಾರಣವನ್ನು ಪರಿಗ್ರಹಿಸಿ ಹೀಗೆ ಘೋಷಿಸುತ್ತಾನೆ ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನೂ ಅವರ ದುಷ್ಕೃತ್ಯಗಳ ಫಲವನ್ನೂ ತಿನ್ನಿಸಿ ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ ಭಯಂಕರವಾದ ಹೆಮ್ಮೆಯನ್ನು ತಗ್ಗಿಸಿ ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಒಫೀರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು ಏಷಾಯ ಹದಿಮೂರು ಹನ್ನೊಂದರಿಂದ ಹನ್ನೆರಡು ಹೀಗಾಗಿ ಅಂತಿಮ ವಿನಾಶದಲ್ಲಿ ಕರ್ತನ ರದ್ದುಗೊಳಿಸುವಿಕೆಯು ತುಳಿ ತುಳಿತಕ್ಕೊಳಗಾದವರಿಗೆ ಬಿಡುಗಡೆಯ ಅನುಗ್ರಹವನ್ನು ತರುತ್ತದೆ ಎಂದು ನಮಗೆ ಭರವಸವಿದೆ ಆಗ ಬಹುಸಂಖ್ಯೆಯ ಜನರ ಜೀವನ ಬಲಿಯಾಗುವುದಿಲ್ಲ ಅಥವಾ ಈಗ ಬರುವ ಸಾಮಾಜಿಕ ಅಸಮಾನತೆಗಳನ್ನು ಶಾಶ್ವತ ಪಡಿಸುವುದಿಲ್ಲ ನಿಜವಾಗಿಯೂ ಇದು ರಾಷ್ಟ್ರಗಳ ಸಂಕಟದ ಮುನ್ಸೂಚನೆಯ ಸಮಯವಾಗಿದೆ ಅತೃಪ್ತ ಜನಸಮೂಹದ ಧ್ವನಿಯು ಭೋರ್ಗರೆಯುವ ಸಮುದ್ರದ ಘರ್ಜನೆಯಂತೆ ಸಾಂಕೇತಿಸಲ್ಪಟ್ಟಿದೆ ಮತ್ತು ಈಗ ಎಲ್ಲರೂ ಕಾಣುವಂತೆ ಸಮೀಪಿಸುತ್ತಿರುವ ಭಯಂಕರವಾದ ವಿಪತ್ತಿನ ಭಯ ಭಯದಿಂದ ಆಲೋಚನಾಪರ ಮನುಷ್ಯರ ಹೃದಯಗಳು ಅವರನ್ನು ವಿಫಲಗೊಳಿಸುತ್ತಿವೆ ಏಕೆಂದರೆ ಆಕಾಶದ ಶಕ್ತಿಗಳು ಅಂದರೆ ಈಗಿನ ಆಡಳಿತ ಅಧಿಕಾರಿಗಳು ಮತ್ತು ಅಧಿಕಾರಗಳು ಭಯಂಕರವಾಗಿ ಅಲುಗಾಡುತ್ತಿವೆ ಕೆಲವರು ಈ ಚಿಹ್ನೆಗಳಿಂದ ಸೂಚನೆಗಳನ್ನು ನೀಡುತ್ತಾರೆ ಮತ್ತು ಇಗೋ ಆತನು ಮೇಘಗಳೊಂದಿಗೆ ಬರುತ್ತಾನೆ ಎಂಬ ಸತ್ಯವೇದದ ವಚನವು ಈಗಾಗಲೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯನ್ನು ಸೂಚಿಸಲು ಪ್ರಾರಂಭಿಸಿದ್ದಾರೆ ಆದಾಗ್ಯೂ ಈ ವಿಷಯವನ್ನು ಮತ್ತು ದೇವರ ಪರಿಹಾರವನ್ನು ಬಹಳ ತಪ್ಪಾಗಿ ಗ್ರಹಿಸುತ್ತಾರೆ ಕ್ರಿಶ್ಚಿಯನ್ ರಿವೈವಲ್ ಆಫ್ ದಿ ನೇಷನ್ ರಾಷ್ಟ್ರೀಯ ಕ್ರೈಸ್ತರ ಪುನರುಜ್ಜೀವನ ಕುರಿತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೀಡಿದ ಉಪನ್ಯಾಸದಲ್ಲಿ ಪ್ರೊಫೆಸರ್ ಹೆರಾನ್ ಅವರು ಹೀಗೆ ಹೇಳಿದರು ಕ್ರಿಸ್ತನು ಇಲ್ಲಿದ್ದಾನೆ ಇಂದೇ ನ್ಯಾಯ ತೀರ್ಪು ನಮ್ಮ ಸಾಮಾಜಿಕ ಪಾಪದ ಅಪರಾಧ ನಿರ್ಣಯ ಆತ್ಮಸಾಕ್ಷಿಯ ಮೇಲೆ ದೇವರ ಕಠಿಣವಾದ ಹಸ್ತ ಇದನ್ನು ತೋರಿಸುತ್ತದೆ ಮನುಷ್ಯರು ಮತ್ತು ಸಂಸ್ಥೆಗಳು ಆತನ ಬೋಧನೆಗಳಿಂದ ನಿರ್ಣಯಿಸಲ್ಪಡುತ್ತದೆ ಆದರೆ ಭೂಲೋಕ ಅಂದರೆ ಸಂಘಟಿತ ಸಮಾಜ ಮತ್ತು ಪರಲೋಕ ಅಂದರೆ ಚರ್ಚುಗಳ ಅಧಿಕಾರಗಳು ಸಮಸ್ತವನ್ನು ಕಂಪಿಸುವಿಕೆಯ ನ ಕಂಪಿಸುವಿಕೆಯ ನಡುವೆ ಯುಗಗಳ ದೈವಿಕ ಯೋಜನೆಯ ಅನುಷ್ಠಾನವನ್ನು ಅದರಲ್ಲಿ ವಿವೇಚಿಸುವವರು ಈ ಭಯಾನಕ ಕಂಪನವು ಭೂಲೋಕದ ಸುಖವನ್ನು ಅಥವಾ ಆಪತ್ಕಾಲದ ದರಿದ್ರವನ್ನು ಕೊನೆಗಾಣಿಸುತ್ತಾನೆ ಎಂಬ ಭರವಸೆಯಲ್ಲಿ ಸಂತೋಷಪಡುತ್ತಾರೆ ಯಾಕೆಂದರೆ ಅಪೋಸ್ತಲನ್ನು ನಮಗೆ ಭರವಸೆ ನೀಡುವಂತೆ ಅದು ಅಲುಗಾಡಿದ ಆ ಎಲ್ಲವನ್ನೂ ಇಡೀ ಪ್ರಸ್ತುತ ವಸ್ತುಗಳ ಕ್ರಮವನ್ನು ವ್ಯವಸ್ಥೆಯನ್ನು ಉಳಿಸುವುದು ಕದಲಿಸಲಾರದ ವಸ್ತುಗಳು ಅಂದರೆ ದೇವರ ರಾಜ್ಯ ಬೆಳಕಿನ ರಾಜ್ಯ ಮತ್ತು ಶಾಂತಿ ಉಳಿಯುತ್ತದೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ತನ್ನ ರೌದ್ರದಲ್ಲಿ ಆತನು ದುಷ್ಟ ಮತ್ತು ದಬ್ಬಾಳಿಕೆಯ ಪ್ರತಿಯೊಂದು ವ್ಯವಸ್ಥೆಯನ್ನೂ ನಾಶ ಮಾಡುವನು ಮತ್ತು ಆತನು ಭೂಲೋಕದಲ್ಲಿ ಸತ್ಯವನ್ನು ನೀತಿಯನ್ನು ದೃಢವಾಗಿ ಸ್ಥಾಪಿಸುವನು